ಶುಭೋದಯ, ನಮಸ್ಕಾರ. ಈ ದಿನದ ರಾಶಿಫಲಗಳು ಮೇಷರಾಶಿ. ಯಾವುದೇ ಅಂಶದಲ್ಲಿ ಸಮತೋಲನ ಕಳೆದುಕೊಳ್ಳುವ ಸೂಚನೆಗಳು ಸಿಗುತ್ತವೆ. ಭವಿಷ್ಯದ ಸಮಸ್ಯೆಗಳಿಗೆ ಸಿದ್ಧರಾಗಿರಿ. ಮುಂಬರುವ ಸಂದರ್ಶನದ ಬಗ್ಗೆ ಚಿಂತೆ ಕಾಡುತ್ತೆ, ಚಿಂತಿಸಬೇಡಿ, ಎಲ್ಲವೂ ಚೆನ್ನಾಗಿರುತ್ತೆ. ಅದೃಷ್ಟ ಚಿಹ್ನೆ ಚೆನ್ನಾಗಿದೆ. ವೃಷಭ ರಾಶಿ, ಒಂದು ಕನಸು ನಿಮ್ಮನ್ನ ದಿನವಿಡೀ ಕಾಡಬಹುದು. ಹೊಸ ದಿಕ್ಕಿನಲ್ಲಿ ಸಣ್ಣ ಪ್ರಯಾಣಗಳು, ಸಣ್ಣ ಪ್ರಯತ್ನಗಳು ಲಾಭದಾಯಕವಾಗಿರುತ್ತವೆ. ಉದ್ಯೋಗ ಅವಕಾಶಗಳಿಗಾಗಿ ನಿಮ್ಮ ಸಂಬಂಧಿ ನಿಮ್ಮನ್ನು ಸಂಪರ್ಕಿಸಬಹುದು. ಮಿಥುನ ರಾಶಿ, ತುರಾತುರಿಯಲ್ಲಿ ಮಾಡಿದ ಕೆಲಸಕ್ಕೆ ಸಿದ್ಧತೆ ಸಾಕಾಗೋದಿಲ್ಲ. ಕೊನೆ ಕ್ಷಣದ ಆತಂಕ ಕೆಲಸಕ್ಕೆ ಅಡ್ಡಿಪಡಿಸಬಹುದು. ಒಂದು ಸಮಯದಲ್ಲಿ ಒಂದು ವಿಷಯದ ಮೇಲೆ ಕೇಂದ್ರೀಕರಿಸಬಹುದು. ಉತ್ತಮ ಸ್ನೇಹಿತರ ಮಧ್ಯಸ್ಥಿಕೆ ಕೆಲವು ಸಂದರ್ಭಗಳಲ್ಲಿ ಸಹಾಯ ನೀಡುತ್ತದೆ. ಕಟಕ ರಾಶಿ, ಕೆಲವರು ನಿಮ್ಮ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಬಹುದು. ನೀವು ಅವರನ್ನು ನಂಬುವ ಮುನ್ನ ಯೋಚನೆ ಮಾಡಿ. ಸ್ವಲ್ಪ ವಾಕಿಂಗ್ ಮಾಡುವುದು ನಿಮ್ಮ ಮನಸ್ಸನ್ನು ರಿಲ್ಯಾಕ್ಸ್ ಮಾಡಲು ಸಹಾಯ ಆಗುತ್ತೆ. ಏನಾದರೂ ಮುಂಚಿತವಾಗಿ ಯೋಚನೆ ಮಾಡಿದರೆ ನಿರೀಕ್ಷಿತ ಫಲಿತಾಂಶ ಸಿಗುತ್ತೆ. ಸಿಂಹ ರಾಶಿ, ಪ್ರಸ್ತುತ ಕನಸು ಅಥವಾ ಗೀಳು ಏನಾಗಿದ್ರೂ ಅದನ್ನು ವೃತ್ತಿಯಾಗಿ ಮಾಡಿಕೊಳ್ಳಬಹುದು. ಹೊಸ ಕೆಲಸಕ್ಕೆ ಅರ್ಜಿ ಸಲ್ಲಿಸಲು ಅದೃಷ್ಟ ದಿನ. ಅನೇಕ ಜನರೊಂದಿಗೆ ನಿಮ್ಮ ಮಾತುಕತೆ ಕಡಿಮೆ ಮಾಡಿದರೆ ಉತ್ತಮ. ಗೊತ್ತಿಲ್ಲದವರೊಂದಿಗೆ ಗೊಂದಲಕ್ಕೆ ಸಿಲುಕಿಕೊಳ್ಳುವ ಕಾರಣಗಳಿವೆ. ಕನ್ಯಾರಾಶಿ, ಈ ಹಿಂದೆ ನೀವು ನಿಮಗೆ ಮಾಡಿಕೊಂಡ ಪ್ರಾಮಿಸ್ ಪೂರೈಸುವ ಸಮಯ ಬಂದಿದೆ. ಹಳೆಯ ಮಾದರಿಯೇ ಈಗ ಮತ್ತೆ ಸಹಾಯಕ್ಕೆ ಬರಬಹುದು. ಒಡ ಹುಟ್ಟಿದವರು ಕೆಲವು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತೆ. ತುಲಾರಾಶಿ, ಸಮಸ್ಯೆಗಳು ನಿಮಗಾಗಿಯೇ ಇದೆ ಎನ್ನುವ ಪರಿಸ್ಥಿತಿ ಬರುತ್ತದೆ. ಕೆಲವು ಕೆಲಸಗಳನ್ನ ಅವುಗಳನ್ನ ಸಮಯಕ್ಕೆ ಪೂರ್ಣಗೊಳಿಸಲು ಸಾಧ್ಯ ಆಗೋದಿಲ್ಲ. ಬೇರೆಯವರ ಸಹಾಯ ಪಡೆಯುವುದು ಉತ್ತಮ. ಬೇರೆ ವಿಷಯಗಳಿಗೆ ಸರಿಯಾಗಿ ಮಾತಾಡಲು ಕಾಳಜಿ ವಹಿಸಬೇಕಾಗುತ್ತೆ. ವೃಶ್ಚಿಕ ರಾಶಿ, ದಿನವಿಡೀ ಚೈತನ್ಯ ಮತ್ತು ಉತ್ಸಾಹ ದಿಂದ ಕೂಡಿರುವರುತ್ತದೆ. ಗುಡ್ ನ್ಯೂಸ್ ಕೇಳುವ ಸಮಯಗಳಿವೆ. ಕೆಲವು ಸ್ಪರ್ಧೆಗಳನ್ನ ಎದುರಿಸಬೇಕಾಗುತ್ತೆ. ಧನುರಾಶಿ, ಕೆಲಸದ ಒತ್ತಡ ಹೆಚ್ಚಾಗಬಹುದು. ಕೆಲವೊಂದು ವಿಚಾರ ಸಸ್ಪೆನ್ಸ್ ಇರುತ್ತದೆ. ಆಲೋಚನೆಯಲ್ಲಿ ಸ್ಪಷ್ಟತೆ ಮುಖ್ಯ. ಸಾಮಾಜಿಕ ಸ್ಥಾನ ಮುಖ್ಯವಾಗಿದೆ, ಅದರಿಂದ ನೀವು ಅದನ್ನ ಪಡೆಯಲು ಕೆಲಸ ಮಾಡಬಹುದು. ಮಕರ ರಾಶಿ, ಒಡ ಹುಟ್ಟಿದವರು ನಿಮ್ಮೊಂದಿಗೆ ಜಗಳವಾಡುವ ಸಾಧ್ಯತೆಗಳಿವೆ. ಹಿಂದಕ್ಕೆ ಸರಿಯುವುದು ಉತ್ತಮ. ದೀರ್ಘವಾಗಿ ಬಾಕಿ ಇರುವ ಮಾತುಗಳನ್ನ ಮತ್ತು ಹಣವನ್ನು ಹಂಚಿಕೊಳ್ಳುವುದು ನಿಮಗೆ ಸಂತೋಷವನ್ನ ನೀಡುತ್ತದೆ. ಕುಂಭರಾಶಿ, ಕೆಲವು ವಿಚಾರಗಳು ತಲೆಗೆ ಹಾಳು ಮಾಡುತ್ತವೆ. ತಾತ್ಕಾಲಿಕ ಎಂಬುದು ಅದು ನೆನಪಿಟ್ಟುಕೊಳ್ಬೇಕು. ಸಂಜೆಯ ವೇಳೆಗೆ ಎಲ್ಲ ಕೆಲಸಗಳು ಸರಿ ಹೋಗುತ್ತವೆ. ತಾಳ್ಮೆ ಇಲ್ಲದಕ್ಕೂ ಮುಖ್ಯ. ಕೊನೆಯದಾಗಿ ಮೀನರಾಶಿ, ಬಹಳ ಸಂತಸದ ದಿನ. ಬಹಳ ದಿನಗಳ ಕನಸು ನನಸಾಗುತ್ತೆ. ಕಷ್ಟಪಟ್ಟು ಕೆಲಸ ಮಾಡುವ ನಿಮಗೆ ಲಾಭ ಇದೆ. ಕುಟುಂಬ ಹಾಗೂ ಸ್ನೇಹಿತರ ಜೊತೆ ಒಂದು ಸುಂದರವಾದ ದಿನವನ್ನ ಕಳೆಯುತ್ತೀರಿ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.